ಎಲ್ಲಿಗೆ ಬಂತು, ಯಾವಾಗ 1000 ಮುಗಿಸ್ತೀನಿ ಅಂತ ಕೇಳ್ತಾ ಇದ್ರು. ಇಲ್ಲ ಬರೀತು, 1000 ವಚನ ಬಂದಾಗ ನನ್ನ ಸ್ವಪ್ನದಲ್ಲಿ ಬೆಂದರೆ ಬಂದು ಬರೀ ಈಗ ಅಂತ ಹೇಳಿದರು. ಆ ವಚನ ಒಂದು ತೋರಿಸ್ತೇನೆ ವೃಕ್ಷಕ್ಕಾಗಿ. 1000 ವಚನಗಳು, ಇದು 1000 ಅಂದರೆ ಬೇಂದ್ರೆಯವರ ವ್ಯಾಖ್ಯಾನ ಸಾವು ಇರದ ವಚನಗಳು ಅಂತ ಅರ್ಥ. 1000 ಕವಿತೆ ಅಂತ ಬರೀತಾರೆ ಅವರು. 1000 ವಚನಗಳು ನಾನು ಬರೆದೆ ಎಂಬ ಗರ್ವ ನನಗಿಲ್ಲ, ಗುರುದತ್ತರು ಬರೆಸಿದರು ಎಂಬ ಅಭಿಮಾನವಿದೆ. ಕರೆಂಟು ಸದಾ ಹರಿಯುತ್ತದೆ, ನಮ್ಮ ಕಾಜಿನ ಬಲ್ಬಿನಲ್ಲಿ ವಿದ್ಯುತ್ ಹಾಯ್ದಾಗ ಅಲ್ಲಿ ಬೆಳಕು ಉದ್ಭವಿಸುತ್ತದೆ. ಬೆಳಕೇ ಸತ್ಯ, ನಾವು ನಿಮಿತ್ತ. ಗುರುಗಳ ಕರುಣೆ ಏನಿದೆ ಅದು ಕರೆಂಟ್ ಇದ್ದಾಗೆ ನಾವು ಬೆಳಕು ಕೊಡ್ತೇವೆ. ನಿಮಿತ್ತ ಮಾತ್ರಂ ಭವಸವ್ಯಸಾಚಿ ಎಂದು ಹೇಳಿದವ ಶ್ರೀಕೃಷ್ಣ. ತೂ ನಹಿತು ಅವರು ಸಹಿ ಎಂದಂತೆ ನಾನು ಬರೆದಿರಿ ಬೇರೆ ಯಾರೋ ಬರೀತಿದ್ರು, ನಾನು ಸಿಗದಿದ್ದರೆ ಮತ್ತೆ ಯಾರೋ ಸಿಗ್ತಿದ್ರು. ಶಿಗುರುಗಳಿಗೆ ಎಲ್ಲೆಡೆ ಹರಿಯುತ್ತಿದೆ ಪ್ರಜ್ಞಾ ಪ್ರವಾಹ, ನಮ್ಮ ಕಾಲುವೆಯಲ್ಲಿ ನೀರು ಹರಿಯುತ್ತಿದ್ದರೆ ಅದು ನದಿಯ ಪುಣ್ಯ. ಮೂರನೇ ಸೆನ್ಸ, ದಾಸನ್ನ ಮಾಡಿಕೋ ಎನ್ನ ಎಂದು ಹಾಡಿದರು ದಾಸವರೇಣ್ಯರು. ದಾಸರು ಭಕ್ತಿಯ ಆವೇಶದಲ್ಲಿ ಗೆಜ್ಜೆ ಕಟ್ಟಿಕೊಂಡರು, ಕುಣಿದರು, ನಾಡನ್ನು ಕುಣಿಸಿದರು, ಮನೆ ಮನೆಗೆ ಹೋಗಿ ಭಿಕ್ಷೆ ಯಾಚಿಸಿದರು, ಪುಣ್ಯವಂತರಾಗಿ ಎಂದರು. ಅವರ ಸ್ವಾರ್ಥ ಆಗಿತ್ತು ಪರಮಾರ್ಥ. ಲಾಸ್ಟ್ ಸೆನ್ಸ, ಗುರುರಾಯರ ಹರಿವಾಯು ಗುರುಗಳ ಕೃಪೆ ತೋರಿದಾಗ, ಗುರುಗಳು ಹರಿವಾಯು ಗುರುಗಳು ಕೃಪೆ ತೋರಿದಾಗ, ನನ್ನ ನಾಲಿಗೆಯನ್ನು ತಮ್ಮ ಕ್ರೀಡೆಯಾಗಿ ಬಳಸಿಕೊಂಡಾಗ ಹೊರಬಂದವು ಸಾರ್ಥಕ ವಚನಗಳು. ಜೇನು ಹುಟ್ಟಿಗೆ ಕೈ ಹಾಕಿದೆ, ಸವಿಜೇನು ಹಂಚಿದೆ, ಕೈಯ ರುಚಿ ನೋಡಿದೆ, ಧನ್ಯೋಸ್ಮಿ ಎಂದೆ. ಇದು ಬೇಂದ್ರೆಯವರನ್ನು ತೆಗೆದುಕೊಂಡಂಥ ಇಮೇಜ್. ಬೇಂದ್ರೆ ಏನು ಹೇಳ್ತಾರಂದರೆ, ಕವಿ ಏನು ಮಾಡ್ತಾನಂದರೆ ಜೇನು ಕವಿತೆಯನ್ನು ಜೇನು ಹುಟ್ಟಿನಿಂದ ತೆಗೆದು ಜನರೆಲ್ಲ ಹಂಚ್ತಾನೆ. ಆವಾಗ ಅವ ಕೈ ಯಾರು ಮಾಡಿರ್ತಾನೆ ಅವನು ನೆಕ್ತಾನಂತೆ. ಆದ್ದರಿಂದ ಕವಿ ಕವಿತೆಯನ್ನು ಎಂಜಾಯ್ ಮಾಡ್ತಾನಂತೆ. ಆದ್ದರಿಂದ ನಾನು ಕವಿತೆ ಬರೆದ್ರೆ ಐ ಆಲ್ಸೋ ಎಂಜಾಯ್ ಮೈ ಪೋಯಿಟ್ರಿ ಅಂತ ಆ ಅರ್ಥ. ಆ ಇಮೇಜ್ ಬೇಂದ್ರೆಯವರು ತುಂಬ ಚೆನ್ನಾಗಿದೆ, ಬಹಳ ತುಂಬ ಸುಂದರವಾದ ಇಮೇಜ್. ಅಂದರೆ ಈ ವಚನಗಳು ಹಿಂದಿನ ಆಗ 12ನೇ ಶತಮಾನದಲ್ಲಿ ಬರಿತಾ ಇದ್ದಿದ್ದಕ್ಕೂ ಈಗ ನೀವು ಈ ಕಾಲದಲ್ಲಿ ಬರೀತಾ ಇರೋದಕ್ಕೂ ಏನು ವ್ಯತ್ಯಾಸ ಇದೆ? ಈಗ ನಾನು ವಚನದಲ್ಲಿ ಏನು ಮಾಡಿದ್ದೇನೆ ಅಂದರೆ, ಈ ಸಾಮಾನ್ಯವಾದ ಇವುಗಳ ಬಗ್ಗೆ ಕೂಡ ಬರೆದಿದ್ದೇನೆ. ಅಂದರೆ ಕೈಲಾಸಂ ಜೋಕ್ಸ್ ಇವೆ ಅದರ ಬಗ್ಗೆ, ಝನ್ ಬುದ್ಧಿಸಮ್ ಅದರ ಮೇಲೆ, ಒಬ್ಬ ಇದು ಸೂಫಿ ಸಂತರ ಬಗ್ಗೆ, ಮತ್ತು ನಾನು ಬರೀದ ವಿಷಯ ಇಲ್ಲ, ಎಲ್ಲ ವಿಷಯದ ಮೇಲೆ ಬರೆದಿದೆ. ಆದರೆ ಅಧ್ಯಾತ್ಮದ ಬಗ್ಗೆಯೂ ಇದೆ, ಹರಿಕಥಾಮೃತ ಸಾರದ ಬಗ್ಗೆನೇ ಒಂದು 100 ವಚನಗಳನ್ನು ಬರೆದಿದ್ದೇನೆ, ಉಪನಿಷತ್ತಿನ ಮೇಲೆ ಬರೆದಿದ್ದೇನೆ. ಹೀಗಾಗಿ ಅವನ್ನೆಲ್ಲ 1000 ವಚನದಲ್ಲಿ ಅವನ್ನ ಶರ್ಮಾ ಅವರು ಎಡಿಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಿಷಯದ ಮೇಲೆ ಕ್ಲಾಸಿಫೈ ಮಾಡಿ. ಅಂದರೆ ಮೊದಲನೇವರು ಬರೀ ಆಧ್ಯಾತ್ಮಿಕ ಇತ್ತು, ಇದನ್ನು ಲೌಕಿಕ ಕೂಡ ಇದೆ. ಈಗ ಗಂಡ ಹೆಂಡ್ರೆ ಜಗಳದ ಮೇಲೆ ಬರೆದಿದ್ದೇನೆ, ಈ ರೀತಿಯಾದಂಥ ಅನೇಕ ಇವುಗಳು, ಕೋಪದ ಮೇಲೆ ಬರೆದಿದ್ದೇನೆ, ಆರೋಗ್ಯದ ಬಗ್ಗೆ ಬರೆದೇನೆ, ಆರೋಗ್ಯ ಹೇಗಿಡಬೇಕು ಅದ್ರ ಮೇಲೆ ವಚನಗಳಿವೆ. ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ, ಅಧ್ಯಾತ್ಮದ ಬಗ್ಗೆ ಎಲ್ಲ ಇದ್ದಂಥ ವಚನಗಳಿವೆ. ಈ ಅನುವಾದ ಸಾಹಿತ್ಯದ ಬಗ್ಗೆ ಯಾವಾಗ ಆಸಕ್ತಿ ಬಂತು ನಿಮಗೆ? ನಾನು ಅನುವಾದ ಮೊದಲು ಮಾಡಿದ್ದು ಇದನ್ನು ಯಾವುದು ಅಂದರೆ, ಒಂದು ಮಾಧ್ವರಲ್ಲಿ ಒಂದು ಬಹಳ ಪ್ರಸಿದ್ಧವಾದ ಒಂದು ಪಾರಾಯಣ ಇದೆ, ಇದೆ ಸ್ತೋತ್ರ ಇದೆ, ಅದಕ್ಕೆ ನರಸಿಂಹ ಸ್ತುತಿ ಅಂತ ಹೇಳ್ತಾರೆ. ಅದನ್ನು ಅನುವಾದವನ್ನು ಒಬ್ಬರು ಗದ್ಯದಲ್ಲಿ ಮಾಡಿದ್ರು. ಗ್ರಹಣದ ಕಾಲದಲ್ಲಿ ಅದನ್ನು ಪಾರಾಯಣ ಮಾಡುವಾಗ ಅನಿಸ್ತು ಇದನ್ನು ಯಾಕೆ ಕನ್ನಡದಲ್ಲಿ ಅನುವಾದ ಮಾಡಬಾರ್ದು ಅಂತ, ನಾನು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದೆ. ಆಮೇಲೆ ಅದನ್ನು ಫೈನಾನ್ಸ್ ಮಾಡಿದವರು ಅವರಂದರು, ಅಂಕಲ್ ನೀವು ಇಂಗ್ಲೀಷ್ ಎಂ ಎ ಮಾಡಿದ್ದೀರಿ, ಇಂಗ್ಲೀಷ್ ಪಿ ಎಚ್ ಡಿ ಮಾಡಿದ್ದೀರಿ, ನೀವು ಇಂಗ್ಲೀಷ್ನಲ್ಲಿ ಕವಿತೆ ಬರೀತೀರಿ, ನೀವು ಇದನ್ನು ಇಂಗ್ಲೀಷ್ನಲ್ಲಿ ಅನುವಾದ ಯಾಕೆ ಮಾಡಬಾರ್ದು? ಅವ್ನು ಫೈನಾನ್ಸರಿಗೆ ಕನ್ನಡ ಬರ್ತಿತ್ತು, ಓದ್ಲಿಕ್ಕೆ ಬರ್ತಿದ್ದಿಲ್ಲ, ನೀವು ಇಂಗ್ಲೀಷ್ನಲ್ಲಿ ಮಾಡಿ ಅಂದ. ನಾನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದೆ, ಅದು ಎರಡೂ ಭಾಷೆಯಲ್ಲಿ ಪ್ರಿಂಟ್ ಆಯಿತು ಮೊದಲು. ಅದಾದಮೇಲೆ ಪೇಜಾವರ ಸ್ವಾಮಿಗಳು ಏನಂದರು, ನೀವು ವಾಯುಸ್ಥಿತಿಯನ್ನು ಮಾಡಿರಿ ಅಂದರು. ಅದನ್ನು ನಾನು ಇಂಗ್ಲೀಷು ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಮಾಡಿದೆ, ಅದು ಅವರೇ ಪ್ರಸಿದ್ಧ ಮಾಡಿದ್ರು, ಬಹಳ ಪಾಪ್ಯುಲರ್ ಆಯಿತು. ಈಗ ನಾನು ಬಹಳ ದೊಡ್ಡ ಕೆಲಸ ಕೈಗೊಂಡಿದ್ದೇನೆ. ಏನಂದರೆ, ಹರಿಕಥಾಮೃತ ಸಾರ 700 ಶ್ಲೋಕ ಇದೆ, ಅದನ್ನು ನಾನು ಇಂಗ್ಲೀಷ್ ಕವಿತೆಯಲ್ಲಿ ಅನುವಾದ ಮಾಡಿದ್ದೇನೆ. ಅದು ಕಂಪ್ಲೀಟ್ ಆಗಿದೆ ಈಗ. ಅದು 1500 ಪುಟದ ಒಂದು ದೊಡ್ಡ ವಾಲ್ಯೂಮ್ ಆಗ್ತಾ ಇದೆ, ಅದರ ಕಾಮೆಂಟ್ರಿ ಕೂಡ ಇಂಗ್ಲೀಷ್ನಲ್ಲಿ ಬರೆದಿದ್ದೇನೆ, ಅದು ಪಬ್ಲಿಷ್ ಆಗಬೇಕಷ್ಟೇ. ಈ ಮಧುರಚನ್ನರ ನನ್ನನ್ನಲ್ಲ, ಅದನ್ನು ಇಂಗ್ಲೀಷ್ಗೆ ಅನುವಾದಿಸೋದಕ್ಕೆ ಹೇಗೆ ಪ್ರೇರೇಪಣೆ ಆಯಿತು ಅಂದರೆ, ಅದಕ್ಕೆ ನನ್ನ ಪಿ ಎಚ್ ಡಿ ಹಿನ್ನೆಲೆ ಹೇಳಬೇಕಾಗತ್ತೆ. ನಾನು ಕನ್ನಡ ಎಮ್ ಎ ಮಾಡಿದ ಮೇಲೆ ಏನಾಯಿತು, ವಿದ್ಯಾರ್ಥಿಗಳು ಕಡಿಮೆ ಆದರು, ಪ್ರೈವೇಟ್ ಕಾಲೇಜ್ ಇತ್ತು. ಅವ್ರು ಹೇಳಿದರು, ನೀನು ಒಳ್ಳೆ ಪ್ರೊಫೆಸರ್ಪ್ಪ, ನೀನು ನೌಕರಿ ಹೋಗುತ್ತೆ, ಇನ್ನೊಂದು ಎಮ್ ಎ ಮಾಡಂದರು. ನಾನು ಇಂಗ್ಲೀಷ್ ಎಮ್ ಎ ಮಾಡಲಿಕ್ಕೆ ಅಪ್ಲೈ ಮಾಡಿದೆ. ಅವರಂದರು, ನೀನು ಬಿ ಎ ಎಮ್ ಎ ಎರಡು ಕನ್ನಡ ಇದೆ, ನೀವು ಕೊಡೋದಿಲ್ಲ, ಒಂದು ಟೆಸ್ಟ್ ಕೊಡ್ತೀವಿ, 10 ಪುಸ್ತಕ ಕೊಟ್ಟರು, ಈ ಟೆಸ್ಟ್ನಲ್ಲಿ ಒಂದು ತಿಂಗಳಲ್ಲಿ ಪಾಸ್ ಆದರೆ ನಿಮಗೆ ಸೀಟ್ ಕೊಡ್ತೀನಿ ಅಂದರು. ಆವಾಗ ನಾನು ಗೋಕಾಕ್ರಿಗೆ ಪತ್ರ ಬರೆದೆ, ಗೋಕಾಕ್ರಿಗೆ ಪತ್ರ ಬರೆದು ನನಗೆ ಸೀಟ್ ಕೊಡಿಸಿದ್ರು. ಯಾಕಂದರೆ ಅವರ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬ್ಯಾನರ್ಜಿ ಅವರ ಕ್ಲಾಸ್ಮೇಟ್ ಆಗಿದ್ದರು ಆಕ್ಸ್ಫರ್ಡ್ನಲ್ಲಿ, ನನಗೆ ಸೀಟ್ ಸಿಕ್ತು. 2 ವರ್ಷದಿಂದ ನಾನು ಎಮ್ ಎಸ್ ಸೆಕೆಂಡ್ ಕ್ಲಾಸ್ ಬಂತು. ನಾನು ಆಮೇಲೆ ಪಿ ಎಚ್ ಡಿ ಇಂಗ್ಲೀಷ್ನಲ್ಲಿ ಮಾಡಲಿಕ್ಕೆ ಒಬ್ಬರು ನನಗೆ ಗಂಟು, ಗೋಕಾಕ್ರ ಮೇಲೆ ಪಿ ಎಚ್ ಡಿ ಮಾಡುವಂಥ ಅರಬಿಂದೋಸ್ ಇನ್ಫ್ಲುಯೆನ್ಸ್ ಆನ್ ಗೋಕಾಕ್ ಅಂತ. ನಾನು ಪಿ ಎಚ್ ಡಿ ಮಾಡುವಾಗ ಜಾನ್ ಅಂತ ಒಬ್ಬರು ಇಂಗ್ಲೀಷ್ ಪ್ರೊಫೆಸರು, ಅವರು ಬೈಬಲ್ ಆ್ಯಂಡ್ ಅರಬಿಂದು ಅಂತ ಮಾಡ್ತಾಯಿದ್ರು. ನಾವು ಪ್ರತಿ ಸಂಡೆ ನಮ್ಮ ಮನೆಗೆ ಊಟಕ್ಕೆ ಬರ್ತಾಯಿದ್ರು, ನಾವು ಅರಬಿಂದರನ್ನು ಓದ್ತಾಯಿದ್ವಿ. ಆವಾಗ ನಾನು ಬೇಂದ್ರೆ ಕವಿತೆ ಓದ್ತೋರಿಸಿದೆ. ಒಮ್ಮೆ ಮಧುರಚಂದ್ರ
ನನ್ನನ್ನೆಲ್ಲ ಅವನಿಗೆ ಓದಿ ತೋರಿಸಿ ಆ ಮಲಯಾಳಿ ಮನುಷ್ಯನಿಗೆ ಅನುವಾದ ಇಂಗ್ಲೀಷ್ನಲ್ಲಿ ರಫ್ ಆಗಿ ಮಾಡಿದಾಗ, ಓ ಜೀವಿ ವಾಟ್ ಎ ವಂಡರ್ಫುಲ್ ಪೊಯೆಟ್ರಿ, ಪ್ಲೀಸ್ ಟ್ರಾನ್ಸ್ಲೇಟ್ ಇನ್ ಇಂಗ್ಲೀಷ್, ಹೇಗಾದರೂ ನೀನು ಇಂಗ್ಲೀಷ್ನಲ್ಲಿ ಕವಿತೆ ಬರೀತೀಯ, ಅನುವಾದ ಮಾಡು. ಇಟ್ ಇಸ್ ಲೈಕ್ ಅಲ್ ಜಿಬ್ರಾನ್ ಇದು ಇದ್ದಾಗಿದೆ, ದ ಪ್ರೊಫೆಕ್ಟ್ ದ ಆ ಲೆವೆಲ್ ದ ಪೊಯೆಟ್ರಿ ಅಂತ ಹೇಳಿದರು. ಅದನ್ನು ನಾನು ಅನುವಾದ ಮಾಡಿದೆ. ಪಾಂಡಿಚೇರಿಯಲ್ಲಿ ಅದರ ಅವರ 100 ವರ್ಷ ಆದಾಗ 100 ವರ್ಷದ ಫಂಕ್ಷನ್ ಇತ್ತಲ್ಲ ಹುಟ್ಟು ಹಬ್ಬ, ಆವಾಗ ಅದರ ಓದಿ ನಾನು ತೋರಿಸಿದೆ ಪಾಂಡಿಚೇರಿಯಲ್ಲಿ, ಎಲ್ಲರೂ ಲೈಕ್ ಮಾಡಿದ್ರು, ಪಬ್ಲಿಷ್ ಆಗಿದೆ ಅಂತ. ಅಂದರೆ ಅನುವಾದದಿಂದ ಏನಾಗುತ್ತೆ ಅಂದರೆ ನಮ್ಮ ಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯ ಬಗ್ಗೆ ಕೂಡ ನಮ್ಮ ಪಕ್ವತೆ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಅಂದರೆ ಅನುವಾದ ಒಂದು ಕೃತಿಯನ್ನು ಅನುವಾದ ಮಾಡಿದಾಗ ಏನಿರಬೇಕು ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕು? ಮುಖ್ಯವಾಗಿ ಏನಿರಬೇಕಂದ್ರೆ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ವಿಚಾರ ಮಾಡಬೇಕಾಗತ್ತೆ. ಆ ವಿಷಯವನ್ನು ಗ್ರಹಿಸಿ ಇಂಗ್ಲೀಷ್ನಲ್ಲಿ ವಿಚಾರ ಮಾಡಿ ಅದು ಇಂಗ್ಲೀಷ್ ಆಗಿ ಬರಬೇಕು ಹೊರಗೆ. ಇಲ್ಲದಿದ್ರೆ ಏನಾಗುತ್ತೆ, ನಾವು ಶಬ್ದಶಃ ಅನುವಾದ ಮಾಡಿಬಿಟ್ರೆ ಅದು ಚೆನ್ನಾಗಿ ಆಗೋದಿಲ್ಲ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಅದರಲ್ಲಿ ಒಂದು ಕಡೆಗೆ ಹೇಳ್ತಾರೆ ಏನಂದರೆ, ದೇವರ ಸಾಕ್ಷಾತ್ಕಾರ ಆದಮೇಲೆ ಮೊದಲು ಜನರು ಒಂದು ಸಾಲು ಬರೀತಾರೆ, ನನಗೆ ಇಂದು ಬೆಳಗಾಯಿತು, ಒಳ ಹೊರಗೂ ಬೆಳಗಾಯಿತಲ್ಲ ಅಂತ ಬರೀತಾರೆ. ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದೇರ್ ಇಸ್ ಲೈಟ್ ಅಂತ ಬರೆದ್ರೆ ಇಟ್ ಇಸ್ ಇಂಗ್ಲೀಷಿಗೆ ಸರಿ ಕಾಣೋದಿಲ್ಲ, ಅದು ಇಂಗ್ಲೀಷ್ನಲ್ಲಿ ಹಾಗೆ ಮಾಡೋಕೆ ಬರೋದಿಲ್ಲ. ಆದ್ದರಿಂದ ನಾನೇನು ಬರೆದೆ ಅನುವಾದ ಏನು ಮಾಡಿದೆ ಅಂದರೆ, ಟುಡೇ ದೇರ್ ಇಸ್ ಲೈಟ್ ವಿದಿನ್ ಆ್ಯಂಡ್ ವಿದೌಟ್ ಅಂತ. ಇಂಗ್ಲೀಷ್ ಫ್ರೇಸ್ ಅದು. ವಿದಿನ್ ಅಂದರೆ ವಿದಿನ್, ವಿದೌಟ್ ಅಂದರೆ ಹೊರಗೆ ಅಂತ ಅರ್ಥ. ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಲಿಸಿದ್ದದು ಇದು, ಡ್ರಾ ಎ ಪಾಯಿಂಟ್ ವಿದಿನ್ ದ ಸರ್ಕಲ್ ಆ್ಯಂಡ್ ವಿದೌಟ್ ಸರ್ಕಲ್. ನಾವೊಂದು ಸರ್ ಹೇಗೆ, ನಮ್ಮ ಅಯ್ಯಂಗಾರ ಮಾಸ್ತರು ಗದಗಿನಲ್ಲಿ ಹೇಗೆ, ವಿದೌಟ್ ಅಂದರೆ ಔಟ್ಸೈಡ್ ಅಂತ ಅರ್ಥ ಇಂಗ್ಲೀಷ್ನಲ್ಲಿ, ಸರ್ಕಲ್ದು ಒಳಗೊಂದು ಡಾಟು ಹೊರಗೊಂದು ಡಾಟು ಅಂತ ಹೇಳಿದರು. ಅದು ನನ್ನ ನೆನಪಿತ್ತು ಇಂಗ್ಲೀಷ್ ಫ್ರೇಸು. ಆದ್ದರಿಂದ ಇದು ಬರೆಯುವಾಗ ನಾನು ವಿದಿನ್ ಆ್ಯಂಡ್ ವಿದೌಟ್ ಬೆಳಗಾಯಿತು ಅಂತ ಬರೆದೆ. ಇದು ಬಹಳ ಇಂಗ್ಲೀಷ್ ಓದುವರು ಕೂಡ ಬಹಳ ಲೈಕ್ ಮಾಡಿದ್ರು. ಹೀಗೆ ಇಂಗ್ಲೀಷ್ ಫ್ರೇಸ್ಗಳನ್ನ ಯೂಸ್ ಮಾಡಿ ನಾನು ಅನುವಾದ ಮಾಡಿದ್ದೆ. ಈಗ ಉದಾಹರಣೆಗೆ BM ಶ್ರೀ ಅವರೆಲ್ಲ ಅನುವಾದದ ಮೂಲಕನೇ ತುಂಬ ಎಷ್ಟೊಂದು ಹೆಸರು ಮಾಡ್ತಾರಲ್ವ, ಅವರ ಕವಿತೆಗಳ ಬಗ್ಗೆ ಏನನ್ನಿಸ್ತದೆ? BM ಶ್ರೀ ಅವರು ಅದ್ಭುತ ಅನುವಾದ ಮಾಡಿದ್ದಾರೆ. ಯಾಕೆಂದರೆ ಅದನ್ನು ಅವ್ರದ್ದು ಲಿಟ್ರಲ್ ಮಾಡಲಿಲ್ಲ, ಸಂಪೂರ್ಣವಾಗಿ ಕನ್ನಡ. ಆ ಕವಿತೆಗಳನ್ನು ಯಾರೂ ಕನ್ನಡ ಅಂತ ಅಲ್ಲ ಅನ್ನೋ ಹಾಗಿಲ್ಲ. ಕಾರ್ಡಿನಲ್ ನ್ಯೂಮನ್ ಅಂತ ಒಬ್ಬ ಪಾದ್ರಿ, ಅವು ಬರೆದಂಥ ಲೀಡ್ ಕೈಂಡ್ಲಿ ಲೈಟ್ ಅನ್ನುವಂಥ ಒಂದು ಪದ್ಯ, ಅದನ್ನು ಕನ್ನಡದಲ್ಲಿ BM ಶ್ರೀ ಹೇಗೆ ಅನುವಾದ ಮಾಡಿದ್ದಾರೆ ಅಂದರೆ, ಕರುಣಾಳು ಬಾಬಿಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆ ನಾನು. ಅದು ಎಷ್ಟು ಕನ್ನಡ ಅಂದರೆ 100% ಕನ್ನಡ ಆಗಿದೆ, ಅದು 100% ಕನ್ನಡ ಆಗಿದೆ. ಇಷ್ಟೇ ಅಲ್ಲ, ಇವತ್ತಿ ಕೂಡ ಚರ್ಚ್ಗಳಲ್ಲಿಯೂ ಅದನ್ನು ಹಾಡ್ತಾರೆ, ಶಾಲೆಯಲ್ಲಿಯೂ ಹಾಡ್ತಾರೆ, ಕಾಲೇಜಿನಲ್ಲೂ ಹಾಡ್ತಾರೆ. ನಮ್ಮ ಗುರುರಾಜ್ ಖರ್ಜಿ ಅವರು ಕರುಣಾಳು ಬಾಬಿಳಕೆ ಅದನ್ನೇ ತೆಗೆದುಕೊಂಡು ಒಂದು ಅಂಕಣವನ್ನು ಶುರು ಮಾಡಿದ್ದಾರೆ. ಅಷ್ಟು ಸುಂದರವಾದ ಅನುವಾದ ಅವ್ರದ್ದು. ಇನ್ನು ತಾವು ಕೂಡ ಅಂಕಣವನ್ನು ಬರೀತಾ ಇದ್ರಿ. ಕಳೆದ 20 ವರ್ಷಗಳಿಂದ ಮುಂಬೈ ದಿನಪತ್ರಿಕೆ ಕರ್ನಾಟಕ ಮಲ್ಲಕ್ಕೆ ಜೀವನ ಮತ್ತು ಸಾಹಿತ್ಯ ಅನ್ನೋ ಅಂಕಣ, ಈ ಅಂಕಣ ಬರಹದ ವಿಶೇಷತೆ ಏನು? ಅದೇ ಅಂಕಣ ಬರಹ ನನಗೆ ಬರಲಿಕ್ಕೆ ಕಾರಣ ಅಂದರೆ, ಅವರು ಎಡಿಟರು 95ನೇ ಇಸ್ವಿಯಲ್ಲಿ ನನಗೆ ಕರೆದು, ನೀವು ನಾವು ಹೊಸ ಪತ್ರಿಕೆ ಶುರು ಮಾಡಿ ಒಂದು ವರ್ಷ ಆಯಿತು, ನೀವು ಒಂದು ಕನ್ನಡದಲ್ಲಿ ಅಂಕಣ ಶುರು ಮಾಡಿ ಅಂತ ಹೇಳಿದರು. ನನಗೆ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾ ಇದ್ದರು, ಅಂಕಣ ಬರೆದ್ರೆ ಇವ್ರು ಹಾಗೆ ಬರೀಬೇಕಂತ. ಒಬ್ಬರು ಮಿಸ್ಟರ್ ಯಾರು ಅವ್ರ ಹೆಸರು ಪ್ರೇಮ್ ಅಂತ ಒಬ್ಬರು, ಇಂಗ್ಲೀಷ್ನಲ್ಲಿ ಒಬ್ಬ ಬಹಳ ದೊಡ್ಡ ಲೇಖಕರು ಅವರು ಇದಾಗಿದ್ದರು. ಹಿ ವಾಸ್ ಎಡಿಟರ್ ಆಫ್ ಟೈಮ್ಸ್ ಆಫ್ ಇಂಡಿಯಾ. ಅವರು ಅದೀಬ್ ಅನ್ನುವಂಥ ಹೆಸರಿನಲ್ಲಿ ಲೈಫ್ ಆ್ಯಂಡ್ ಲಿಟ್ರೇಚರ್ ಅಂತ ಒಂದು ಕಾಲಮ್ ಬರೀತಾ ಇದ್ರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ನಮಗೆ ಬೇಂದ್ರೆ ಅವರು ಕರೆ ತೋರಿಸೋರು, ಬರೆದ್ರೆ ಹೀಗೆ ಬರೀಬೇಕು ಅಂತ. ಲೈಫ್ ಆ್ಯಂಡ್ ಲಿಟ್ರೇಚರ್ ಅವರು ಸಾಹಿತ್ಯದ ಬಗ್ಗೆ ಬರೀತಿದ್ರು, ಫಿಲಾಸಫಿ ಬರೀತಿದ್ರು, ಬಹಳ ಸುಂದರವಾದಂಥ ಅವ್ರದ್ದು ಲೇಖನ ಇತ್ತು. ನಾನು ಕೂಡ ಅದನ್ನೇ ಕಾಪಿ ಮಾಡಿ ಜೀವನ ಮತ್ತು ಸಾಹಿತ್ಯ ಅಂತ ಟೈಟ್ಲ್ ಕೊಟ್ಟು ನಾನು ಎಲ್ಲ ವಿಷಯದ ಬಗ್ಗೆ ಬರೆದೆ. ಯೋಗದ ಬಗ್ಗೆ ಬರೆದೆ, ಇದ್ರ ಬಗ್ಗೆ ಬರೆದೆ, ನ್ಯಾಚುರೋಪತಿ ಬಗ್ಗೆ ಬರೆದೆ, ಬೇಂದ್ರೆ ಬಗ್ಗೆ ಬರೆದೆ, ಗೋಕಾಕರ ಬಗ್ಗೆ ಬರೆದೆ, ಮತ್ತು ಎಲ್ಲ ವಿಷಯಗಳ ಬಗ್ಗೆ ನಾನು ಅಂಕಣಗಳನ್ನು ಬರೆದಿದ್ದೇನೆ. ಅದು 1000 ಆಗಿವೆ. ಒಂದು ಕೃತಿಯನ್ನು ಗಮನಿಸಿದೆ, ಬೇಂದ್ರೆ, KS ನ ಹಾಗೂ ಜೀವಿ ಅಂತ ಶ್ರೀಮತಿ ಸುರೇಖಾ ನಾಯಕ್ ಅವರು MPhil ಥೀಸಿಸ್ನೇ ಬರೀತಾರೆ. ಅಂದರೆ 3 ಜನ ಕವಿಗಳ ಬಗ್ಗೆ ಏನಿದೆ ಅದರ ವಿಶೇಷ? ಇದರ ವಿಶೇಷ ಏನಂದರೆ, ನನಗೆ ನಾನು MA ತರಗತಿಗೆ ನಾನು ವಿಸಿಟಿಂಗ್ ಫೆಕಲ್ಟಿ ಅಂತ ನಾನು ಅಭ್ಯಾಸ ಮಾಡ್ತಾ ಇರುವಾಗ, ಈಗೇನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದಾರೆ ಮಿಸ್ಟರ್ ಉಪಾಧ್ಯಾಯ, ಅವರು ಕೂಡ ನನ್ನ ವಿದ್ಯಾರ್ಥಿ ಆಗಿದ್ದರು, ಅವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರು. ಆಮೇಲೆ ನಾನು ಸುರೇಖಾ ನಾಯ್ಕ ಕೂಡ ನನ್ನ ವಿದ್ಯಾರ್ಥಿನಿ. ಅವರೇನಂದರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ನಾನು ಜೀವಿಯವ್ರ ಬಗ್ಗೆ ನಾನು PhD ಮಾಡ್ತೇನೆ ಅಂತಂದರು. ಇಲ್ಲ, ಮೊದಲು MPhil ಮಾಡಿ ಆಮೇಲೆ PhD ಮಾಡಿದ್ರು. ವಿಷಯ ಏನು ಅಂತ ಕೇಳಿದಾಗ ಅವರು ಈ ವಿಷಯ ಕೊಟ್ಟರು. ಜೀವಿಯವರ ಹುಚ್ಚ ಹುಚ್ಚಿ, ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ, ಮತ್ತು ಬೇಂದ್ರೆಯವರ ಒಲವೆ ನಮ್ಮ ಬದುಕು, ಈ 3 ಪುಸ್ತಕಗಳನ್ನು ತೌಲ್ನಿಕ ಅಭ್ಯಾಸ ಮಾಡುವಂತ ಬರೆದರು. ಆಮೇಲೆ ಅವರು 100 ಪುಟ ಬರೆದು ಸಾಕಾಗಿತ್ತು, 240 ಪುಟದ ಬಹಳ ದೊಡ್ಡ ಗ್ರಂಥವನ್ನೇ ಬರೆದರು ಅವರು. ಹಾಗೆ ಅದು ಬಹಳ ಮೆಚ್ಚುಗೆ ಪಡೆಯಿತು. ಹೀಗಾಗಿ ನನಗೆ ಒಂದು ರೀತಿಯ ಅಭಿಮಾನ. ಅಂದರೆ ಈ ತೌಲನಿಕ ಅಧ್ಯಯನ ಇದೆಯಲ್ಲ, ಒಬ್ರಿಗೊಬ್ರಿಗೆ ಹೋಲಿಸಿ ಬರೆಯುವಂಥದ್ದು, ಇಲ್ಲಿ ನಿಮ್ಮ ಗುರು ಶಿಷ್ಯರ ಇಬ್ಬರನ್ನು ಹೋಲಿಸಿ ಬರೆದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಬಹಳ ತಮಾಷೆ ಅನ್ನಿಸ್ತು. ಅಂದರೆ ಅವರು ಹೇಗೆ ಮಾಡಿದ್ದಾರೆ ಅಂದರೆ,
ಬೇಂದ್ರೆಯವರು ನಾನು ಎಲ್ಲೆಲ್ಲಿ ಫಾಲೋ ಮಾಡಿದ್ದೇನೆ, ನಾನು ಎಲ್ಲಿ ಅವರಿಂದ ಭಿನ್ನವಾಗಿ ಬರೆದಿದ್ದೇನೆ ಅದನ್ನೆಲ್ಲ ಬರೆದಾರೆ. ಬೇಂದ್ರೆ ಮತ್ತು ನರಸಿಂಹಸ್ವಾಮಿಯವರು ಇಲ್ಲದೇ ಇದ್ದಂಥದ್ದು ಯಾವ ವಿಷಯವನ್ನು ಜೀವಿಯವರು ಬರೆದಿದ್ದಾರೆ, ಹೀಗೆ ತೌಲಿಕವಾಗಿ ಬಹಳ ಚೆನ್ನಾಗಿ ಬರೆದಾರೆ ಪುಸ್ತಕವನ್ನು. ಈ ಹುಚ್ಚ ಹುಚ್ಚಿ ಏನು ವಿಶೇಷ ಇದೆ ಈ ಕುರಿತಲ್ಲಿ? ಹುಚ್ಚ ಹುಚ್ಚಿ ಇದು ಅದು ಪ್ರಣಯ ಗೀತೆಗಳ ಸಂಕಲನ. ನಾನು ಮುಂಬೈಗೆ ಹೋದಾಗ ಹೊಸದಾಗಿ ಅಲ್ಲೇನೋ ನನಗೆ ಇನ್ಸ್ಪಿರೇಷನ್ ಸಿಗುತ್ತೋ ಇಲ್ಲೋ ಮುಂಬೈಯಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತಿತ್ತು. ಅವಾಗ ಫಸ್ಟ್ ಟೈಮ್ ನಾ 60ನೇ ಇಸ್ವಿಯಲ್ಲಿ ನಾನು ಪ್ರೊಫೆಸರ್ ಅಂತ ಹೋದಾಗ ಅಲ್ಲಿ ಒಂದು ಸೂಪರ್ವಿಷನ್ ಇತ್ತು. ಸೂಪರ್ವಿಷನ್ ಇದ್ದಾಗ ಏನೋ ಮೂಡ್ ಬಂತು ಬರಿಬೇಕಂತ. ಆದರೆ ಹಿಂದಿನ ದಿವಸ ಒಬ್ಬ ರೈಡು ಅಂತ, ಅವನು ಧಾರವಾಡದವನೇ, ಅವನು ಕವಿತೆ ಬರಿತಾ ಇದ್ದ. ಏನು ಸರ್ ಬಾಂಬೆಗೆ ಬಂದಮೇಲೆ ಕವಿತೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂದ. ಏನಪ್ಪ ವಿಷಯ ಹುಡುಕಬಾರ್ದು, ವಿಷಯ ತಾನೇ ಬರ್ತವೆ ಅಂತ ಹೇಳ್ದ. ಏನೂ ಇಲ್ಲ ರೀ ನೋಡಿ, ನಮ್ಮ ಆಫೀಸ್ದಲ್ಲಿ ಹೇಗೆ ಮಾತಾಡ್ತಾ ಒಬ್ಬ ಹುಡುಗಿ ನನಗೆ ಹುಚ್ಚ ಅಂತ ಕರೆದ್ಲು ಅಂತ. ನಾನು ಅದ್ರ ಮೇಲೆ ಒಂದು ಪದ್ಯ ಬರಿ ಅಂತ ಹೇಳಿದೆ. ಆಮೇಲೆ ಮರುದಿನ ನಾನು ಬರೆದು ತೋರಿಸಿದೆ. ಅದು ಬಹಳ ಪ್ರಸಿದ್ಧವಾಯಿತು ಕವಿತೆ. ಅದನ್ನು ಪಾಟೀಲ್ ಪುಟ್ಟಪ್ಪನವರು ಅದನ್ನು ಬಂದಿದ್ದರು, ಇಂಗ್ಲೆಂಡ್ದಿಂದ ಬಂದಿದ್ದರು. ನನ್ನ ರೂಮಿಗೆ ಬಂದು ಅದನ್ನು ತಗೊಂಡು ಹೋಗಿ ತಮ್ಮ ಪತ್ರಿಕೆ ದೀಪಾವಳಿ ವಿಷಯದಲ್ಲಿ ಹಾಕಿದರು. ಹೀಗಾಗಿ ಬಹಳ ಪ್ರಸಿದ್ಧವಾಯಿತು ಅದು. ಆಮೇಲೆ ಅನೇಕ ಪ್ರಣಯ ಗೀತೆಗಳನ್ನು ಬರೆದೆ. ಅದನ್ನು ಬಹಳ ಚೆನ್ನಾಗಿ ಇದನ್ನು ಮಾಡಿದರು. ಅದರ ಡಿಸೈನ್ ಮಾಡಿದವರು ಕೃಷ್ಣ ಪೋದ್ದಾರ ಅನ್ನೋರು. ಆಮೇಲೆ 24 ಕವಿತೆಗಳಿತ್ತು. ಅದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಮಿಡಲ್ ಪೇಜ್ದಲ್ಲಿ 3 ಕಾಲಮ್ನಲ್ಲಿ ದೊಡ್ಡ ಲೇಖನ ಬಂತು. ಅದರ ಬಗ್ಗೆ ಇಂಗ್ಲಿಷ್ ವೀಕ್ಲಿಯಲ್ಲಿ ಬಂತು, ಪ್ರಜಾವಾಣಿಯಲ್ಲಿ ಬಂತು, ಎಲ್ಲ ಪತ್ರಿಕೆಯವರು ಬಹಳ ಪ್ರಸಿದ್ಧವಾಯಿತು ಪತ್ರಿಕೆ. ಅದಾದಮೇಲೆ ಈಗ ಇತ್ತೀಚೆಗೆ ಮಧುಸಂಚೆ ಮೊದಲೇ ಕಲೆಕ್ಷನ್ದಲ್ಲಿ ಒಂದು 20 ಪೋಯಮ್ಸ್ ಇದ್ವು ಲೋಪು, ಅವನ್ನು ಆ್ಯಡ್ ಮಾಡಿ 45 ಕವಿತೆ ಮಾಡಿ ಮೈಸೂರಿನಲ್ಲಿ 45 ಕವಿತೆವೆ, ಇನ್ನೂ 45 ಮಾಡಿ ಬೇರೆ ಸ್ಕೆಚಸ್ ಚಿತ್ರ ಎಲ್ಲ ಹಾಕಿಸಿ ಇದೊಂದು ಮತ್ತೆ ಹೊಸ ಪುಸ್ತಕ ಮಾಡಿದ್ದೇವೆ. ಅದು ಬಹಳ ಪ್ರಸಿದ್ಧವಾದದ್ದು. ಅದು ಪ್ರಣಯ ಗೀತೆಗಳು ಬರ್ತಿದ್ದವು, ಮಾತು ಬೆಳ್ಳಿ ಮೌನ ಚಿನ್ನ ಎಂದರೀಗೆ ತಿಳಿಯಿತು, ಬಹಳ ಫೇಮಸ್ ಆದಂಥದ್ದು. ನಿನ್ನ ಹುಸಿನಗೆ ಶಲ್ಯಗಳಿರುತ್ತೆ, 1000 ಸಲ ನಾ ಮಡಿದಿಯೇನು, ಯಾಕೋ ಏನೋ ನಿನಗೋಸುವೆ ಇಂದಿಗೂ ಜೀವ ಹಿಡಿದಿಯೇನು. ಇದನ್ನು ಗಣಪತಿ ಭಟ್ ಅವರು ಹಾಡಿದಾಗ ಏನು ಇದು ಶಾಯರಿ ಟೈಪ್ ಹಾಡಿದಾಗ ಇಡೀ ಆಡಿಯನ್ಸ್ ಎಲ್ಲ ಕುಣಿದಾಡಿದ್ರು. ರೆಸ್ಪಾನ್ಸ್ ಬಂತದ್ರು. ಜೀವಿ ಸಾಹಿತ್ಯ ಸಮಗ್ರ ದರ್ಶನ ಅಂತ ಡಾಕ್ಟರ್ ಜಿ ಎನ್ ಉಪಾಧ್ಯ ಅವರು ತುಂಬ ಒಂದು ಒಳ್ಳೆಯ ಕೃತಿಯನ್ನು ತಂದಿದ್ದಾರೆ. ಕನ್ನಡ ಅಧ್ಯಯನ ವಿಭಾಗದವರು ಮುಂಬೈ ವಿಶ್ವವಿದ್ಯಾಲಯದವರು ಹೊರಗಡೆ ತಂದಿದ್ದಾರೆ. ಈ ಜೀವಿ ಸಾಹಿತ್ಯ ಸಮಗ್ರ ದರ್ಶನ ಅಂದರೆ ನಿಮ್ಮ ಇಡೀ ಒಂದು ದರ್ಶನವನ್ನು ಆ ಕೃತಿಯಲ್ಲಿ ಮಾಡಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಏನು ಈ ಕೃತಿಯ ವಿಶೇಷ ನಿಮಗೆ? ಇದರ ವಿಶೇಷ ಏನಂದರೆ ನಾನು ಬರೆದ ನಾಖಂಡ ಬೇಂದ್ರೆ ಮತ್ತು ನಾಖಂಡ ಗೋಕಾಕ್ ಇವು ಅತ್ಯಂತ ಶ್ರೇಷ್ಠ ಪುಸ್ತಕಗಳು ಅಂತ. ಅಂದರೆ ಯಾವುದೇ ಒಬ್ಬ ಸಾಹಿತಿಯ ಬಗ್ಗೆ, ಅವರು ಬರೀ ಸಾಹಿತ್ಯದ ಬಗ್ಗೆ ಅಷ್ಟೇ ಅಲ್ಲ, ಅವ್ರ ಪರ್ಸ್ನಲ್ ವಿಷಯಗಳು, ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದು, ಅವ್ರ ಕವಿತೆಗಳ ಬಗ್ಗೆ, ಇದ್ರ ಬಗ್ಗೆ ಬರೆದಂಥ ವಿಷಯಗಳನ್ನು ಬರೆದು ಯಾರೂ ಬರೆದಿಲ್ಲ ಅಂತ ಇತ್ತು. ಆಮೇಲೆ ಉಪಾಧ್ಯಾಯನ ವಿದ್ಯಾರ್ಥಿ, ಅವ್ರ ಕೈಯಲ್ಲಿ ಒಂದು 30 ಜನ PhD ಮಾಡಿದ್ದಾರೆ, ಒಂದು 15-20 ಜನ PhD ಮಾಡಿದ್ದಾರೆ, 30 ಜನ MPhil ಮಾಡಿದ್ದಾರೆ. ಬಹಳ ಒಳ್ಳೆಯ ಸ್ಕಾಲರು, ನನ್ನ ವಿದ್ಯಾರ್ಥಿ ಆಗಿದ್ದರು. ನಾನು ಬೇಂದ್ರೆ ಪಾಠ ಅವ್ರಿಗೆ ಮಾಡಿದ್ದೆ, ಸರ್ ನಾನು ನಿಮ್ಮ ಮೇಲೆ ಒಂದು ಪುಸ್ತಕ ಬರಿತೀನಿ ಅಂದರು. ಬರೀರಿ ಅಂತ ಹೇಳಿದೆ. ನನ್ನ ಕವಿತೆಯ ಬಗ್ಗೆ, ನಾಟಕದ ಬಗ್ಗೆ, ನನ್ನ ಅಂಕಣ ಲೇಖನದ ಬಗ್ಗೆ, ನನ್ನ ಅಮೆರಿಕ ಪ್ರವಾಸದ ಬಗ್ಗೆ, ನನ್ನ ಅನುವಾದಗಳ ಬಗ್ಗೆ ಸಮಗ್ರವಾಗಿ 350-60 ಪುಟದ ಒಂದು ಪುಸ್ತಕ ಬರೆದರು. ಬರೆದ ಮೇಲೆ ಇದನ್ನು ನೋಡಿ ಹಂಪ ನಾಗರಾಜ ಅವ್ರಿಗೆ ಒಂದು ಪತ್ರ ಬರೆದರು, ದಿಸ್ ಡಿಸರ್ವ್ಸ್ ಡಿಲೀಟ್ ಅಂತ. ಬರೀ PhD ಅಲ್ಲ, ಇಷ್ಟು ಒಳ್ಳೆ ರಿಸರ್ಚ್ ಪುಸ್ತಕ ನಾನು ನೋಡಿಲ್ಲ ಅಂತ ಹೇಳಿದರು. ಹೀಗಾಗಿ ನಾನು ಅವ್ರಿಗೆ ಒಂದು ಪತ್ರ ಬರೆದೆ, ನೀವು ನನ್ನನ್ನು ಮೀರಿಸಿದ್ದೀರಿ, ಶಿಷ್ಯಾದಿಚ್ಛೇತ್ ಪರಾಜಯಂ, ಪುತ್ರಾದಿಚ್ಛೇತ್ ಪರಾಜಯಂ ಅಂತ ಸಂಸ್ಕೃತದಲ್ಲಿ ಹೇಳಿದೆ. ಒಬ್ಬ ಶಿಷ್ಯ ತನ್ನ ಗುರುವನ್ನು ಮೀರಿಸಿದ್ದಾನೆ. ನಾನು ಬೇಂದ್ರೆ ಗೋಕಾಕರ್ಗೆ ಬರೆದ ಪುಸ್ತಕಕ್ಕಿಂತ ಈ ಪುಸ್ತಕ ಚೆನ್ನಾಗಿದೆ ಅಂತ ನಾನು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟೆ. ಈ ಪುಸ್ತಕದಲ್ಲಿ ನಿಮ್ಮ ಸಾಲು ಕೆಲವುಗಳನ್ನು ಉದಾಹರಿಸೋದಕ್ಕೆ ಇಷ್ಟಪಡ್ತೇನೆ. ನೀರಿನಲ್ಲಿ ಬರೆಯಬೇಡ ನಿನ್ನ ಅಲ್ಪ ಹೆಸರು, ಗಾಳಿಯಲ್ಲಿ ಬಿತ್ತರಿಸಬೇಡ ನಿನ್ನ ಎಲ್ಲ ಸೊಕ್ಕನು, ಬಂಗಾರದ ಆಭರಣಕ್ಕೆ ಹೀನ ಧಾತು ಜೊತೆಯೂ ಬೇಕು, ಹೀನ ಧಾತು ಚಿನ್ನವೆಂಬ ಘೋಷ ಮಾತ್ರ ನಿಲ್ಲಬೇಕು. ಯಾವ ಸಂದರ್ಭದಲ್ಲಿ ಬರೆದ್ರಿ? ಇದು ಒಂದು ವಚನ, ಇದು ಇದು ವಚನ. ಇದು ಒಂದು ಇದರಲ್ಲಿ ಈ ಒಂದು ವಚನವನ್ನು ಅಂದರೆ ನಾನು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ತೆಗೆದುಕೊಂಡೆ. ಇದು ನನ್ನ 4 ಧ್ವನಿ ಅನ್ನುವಂತ ಒಂದು ಕಲೆಕ್ಷನ್ ದಲ್ಲಿ ಬಂದಂತ ಒಂದು ಪದ್ಯ. ಅದರಿಂದ ಇದೊಂದು ರೀತಿಯ ಸಂದೇಶ ಟೈಪ್ ಇದೆ. ಅಂದ್ರೆ ಈ ಕವಿಯಾದವರು ಸಂದೇಶಗಳನ್ನ ಜನಸಾಮಾನ್ಯರಿಗೆ ನೀಡಬೇಕು ಅಂತ ತಮ್ಮ ಒಂದು ಉದ್ದೇಶ ಇದೆಯಾ? ಹಾಗೇನಿಲ್ಲ, ಅದು ತಾನೇ ಬರುತ್ತೆ. ಅದು ಸಂದೇಶ ಬರಿಬೇಕಂತ ಹೊರಟಾಗೋದಿಲ್ಲ, ಅದು ತಾನಾಗಿಯೇ ಸಂದೇಶ ಆಗಬೇಕದು. ಅದನ್ನು ನಾವು ಏನಾಗುತ್ತೆ, ಇಟ್ ಹ್ಯಾಪನ್ಸ್. ಕವಿತೆಯನ್ನು ನಾವು ಬರೆಯೋದಿಲ್ಲ, ಅದು ನಮ್ಮನ್ನು ಬರೆಸ್ಕೊಳ್ತದೆ. ಇಟ್ ಕಮ್ಸ್ ಔಟ್ ಆಫ್ ಅಸ್. ಎಷ್ಟೋ ಸಲ ಏನು, ಯಾವುದು ಅತ್ಯುತ್ತಮ ಕವಿತೆ ನನ್ನ ಪ್ರಕಾರ ಅಂದರೆ, ಕವಿ ಓದಿದಾಗ ಇದು ಯಾರೋ ಬರೋದು, ನಾನು ಬರೆದಿಲ್ಲ ಅನ್ನಿಸ್ಬೇಕು. ಯಾರೋ ಭಾಳ ಚೆನ್ನಾಗಿ ಬರೋದು, ಯಾರು ಬರ್ದಾರಪ್ಪ ಇದನ್ನು ಅನ್ಬೇಕು. ಅಂದರೆ ಅಷ್ಟು, ಅಂದರೆ ಆ ತಲ್ಲಿನತೆ ಏನಿದೆಯಲ್ಲ, ಅದು ಒಳಗಿರುವಂಥ ಒಬ್ಬ
ಶಕ್ತಿ ಅದು ಬರೆಸ್ತದೆ. ಎಷ್ಟೋ ಸಲ ನಾನು ಬರೆದು ನಮಗೆ ಅರ್ಥ ಆಗೋದಿಲ್ಲ. ಬೇಂದ್ರೆಯವರು ಹೇಳ್ತಾ ಇದ್ರು, ನಾನು ಕವಿತೆ ಬರೀತೀನಿ ಎಷ್ಟೊತ್ತು ನನಗೆ ಅರ್ಥ ಆಗೋದಿಲ್ಲ, ಅದರಿಂದ ನಾನು ಇಟ್ಟುಬಿಡ್ತೀನಿ, ನನಗೆ ಅರ್ಥ ಆದಮೇಲೆ ಪ್ರಿಂಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ರು ಎಷ್ಟೋ ಸಲ. ಅವ್ರು ಹೇಳ್ತಾ ಇದ್ರು ಯಾಕೆಂದ್ರೆ ಅವರು ಒಳಗಿನ ಕವಿ ಅವರು ಬರೆಸ್ತಾ ಇದ್ದ. ಅದರಿಂದ ಎಷ್ಟೋ ಸಲ ಅವ್ರಿಗೆ ನಾನು ನಾಲ್ಕು ತಂತಿ ಬರೆದಾಗ ನಾನು ತನನಾದ ಅಂದಾಗ ಅವರಿಗೆ ಆ ಶಬ್ದ ಬರ್ತಾ ಇತ್ತು ಹೊರತಾಗಿ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಾಚಂ ಅರ್ಥೋನ್ ಧಾವತಿ ಅಂತ. ಶಬ್ದಗಳು ಹಿಂದೆ ಅರ್ಥಗಳು ಓಡ್ತಾ ಇರ್ತಾವಂತೆ. ನಾನೊಂದು ಪ್ರಶ್ನೆ ಕೇಳಿದೆ ಬೇಂದ್ರೆಯವ್ರಿಗೆ, ವರ ಕವಿ ಕವಿ ವರ ಇದರಲ್ಲಿ ಏನ್ ಡಿಫ್ರೆನ್ಸ್ ಅಂತ ಕೇಳಿದೆ. ಬೇಂದ್ರೆ ಏನ್ ಹೇಳಿದ್ರು ಗೊತ್ತಾ, ಕವಿವರ ಇದ್ದಾರಲ್ಲ ಅವರು ಶಬ್ದಕ್ಕಾಗಿ ಪರದಾಡ್ತಾರೆ, ವರ ಕವಿಗಳೇನಿದ್ದಾರೆ ಶಬ್ದಗಳು ಅವ್ರ ಹಿಂದೆ ಓಡಿ ಬರ್ತಾವಂತೆ. ನಾನಿದ್ದೇನೆ, ನನ್ನ ಯೂಸ್ ಮಾಡೋದು, ನಾನು ಯೂಸ್ ಮಾಡೋದು, ಅದೇ ಡಿಫ್ರೆನ್ಸ್. ಆದ್ರಿಂದ ಕವಿಗಳು ಆ ಒಂದು ಮೂಮೆಂಟ್ ನಲ್ಲಿ ಬರೀತಾರೆ, ಆ ಕವಿತೆ ಅವನ್ನ ಮೀರಿ ಬೆಳೀತು. ಹೌದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದು ಸಾಲುಗಳನ್ನು ನಾವು ಗಮನಿಸ್ತೇವೆ. ಈಗ ನಿಮಗೆ ಬೇಂದ್ರೆ ಗೋಕಾಕ್ ಇಬ್ಬರು ಗುರುಗಳು, ಸುಮ್ಮನೆ ಕುತೂಹಲಕ್ಕೆ ಹೇಳ್ತಾನೆ, ನಿಮಗೆ ಮುಕ್ತಿ ಸಿಗ್ತಂತ. ಅಂದರೆ ಮುಕ್ತಿ ಅಂದರೆ ಈ ಜಂಜಾಟ ಜೀವನದಲ್ಲಿ ಫೇಲ್ಯೂರ್ಸ್ ಇವೆ ಸಾಕಷ್ಟು ಜೀವನದಲ್ಲಿ, ಅದೇ ನಮ್ಮ ಫೇಲ್ಯೂರೇ ನಮಗೆ ಇದು ನರಕ. ಅದರಿಂದ ಮುಕ್ತಿ ಆಗಬೇಕಂದ್ರೆ ಈ ಗುರುಗಳು ಸಿಕ್ಕಿರ್ತಾರೆ, ಅವ್ರು ಹೇಳ್ತಾರೆ ಎಲ್ಲವನ್ನು ಪಾಸಿಟಿವ್ ಆಗಿ ನೋಡು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಫೇಲ್ಯೂರ್ ಇದೆ ಯು ಟ್ರೀಟ್ ಆಸ್ ಎ ಪಿಲ್ಲರ್ ಆಫ್ ಸಕ್ಸಸ್. ಆದ್ರಿಂದ ಯಾವುದೇ ನೌಕರಿ ಸಿಗಲಿಲ್ಲ ಅಡ್ಡಿಲ್ಲ, ಅದರಿಂದ ಏನಾದರೂ ಮಾಡಲ್ಲ, ಯು ಡೂ ಸಮಥಿಂಗ್ ಎಲ್ಸ್ ಅನ್ನುವಂಥ ಒಂದಿದ್ದು. ಆದ್ದರಿಂದ ನಾನು ಪಾಸಿಟಿವ್ ಆಗಿ ನೋಡ್ತಾ ಇದ್ದೀನಿ ಯಾವುದೇ ಇದನ್ನು ಜೀವನದಲ್ಲಿ. ಏನಾದರೂ ಒಂದು ಆಗಲಿಲ್ಲ ಅಂದರೆ ಅದು ಯಾವುದೋ ಒಂದು ಕಾರಣಕ್ಕಾಗಿರೋದಿಲ್ಲ, ನಾವು ಅದನ್ನು ಮನಸ್ಸಿಗೆ ಹಚ್ಕೊಂಡು ಬಿಟ್ಟರೆ ಅದು ಉಪಯೋಗಿಲ್ಲ, ದಟ್ ವಿಲ್ ಕಿಲ್ ಅವರ್ ಎಂಥೂಸಿಯಾಸಮ್. ಆದ್ದರಿಂದ ಎವ್ರಿಥಿಂಗ್ ಶುಡ್ ಬಿ ಪಾಸಿಟಿವ್. ಇದು ಗುರುಗಳಿಂದ ನಮಗೆ ಸಿಕ್ಕದ್ದು ಮುಕ್ತಿ. ಯಾವುದಂದ್ರೆ ಈ ಸಂಸಾರದ ಈ ಜಂಜಡತೆಯಿಂದ ನಮಗೆ ಮುಕ್ತಿ ಸಿಕ್ತು. ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ಡೊಮನಾಳ್ ಅಂತ, ವಿಜಾಪುರದ ಹತ್ರ ಒಂದು ಹಳ್ಳಿ, ಅಲ್ಲಿ ನಾನು ಹುಟ್ಟಿದ್ದು. ಯಾಕಂದ್ರೆ ನಮ್ಮ ಬೆಳೆದ ನಮ್ಮ ತಂದೆ ತಾಯಿಗಳ ಊರೆಲ್ಲ ಮಾಡ್ಕೊಂಡ್ಬಿಟ್ರು, ಏನು ಇಲ್ಲ ಹುಟ್ಟೂರು ಬದಲು ಯಾರು ಮಾಡೋ ಹಾಗಿಲ್ಲ. ಅದರಿಂದ ಐ ಕ್ಲೇಮ್ ದಟ್ ನಮ್ಮ ತಾಯಿ ಮುಂಬೈ ಹೋಗಿದ್ದೆ. ಹೇಗೆ ಮುಂಬೈಗೆ ಹೋಗಿದ್ದೆ? ಯಾಕಂದ್ರೆ ಇಲ್ಲಿ ನನಗೆ ಹೇಳಿದ್ನಲ್ಲ, ಎರಡು ವರ್ಷ ನನ್ನ ನೌಕರಿ ಸಿಗಲಿಲ್ಲ, ಎಲ್ಲ ಕಡೆಗೆ ಪರದಾಡಿ, ಎಲ್ಲಿ ಈವನ್ ಅಪ್ಲಿಕೇಶನ್ ಕೂಡ ನನಗೆ ಯಾರು ಇಂಟರ್ವ್ಯೂ ಕೂಡ ಕರೀಲಿಲ್ಲ ಕರ್ನಾಟಕದಲ್ಲಿ. ಆದ್ದರಿಂದ ಬೇಂದ್ರೆ ಹೇಳಿದ್ರು, ಇಲ್ಲ ನಿನ್ನ ದೈವ ನೋಡಪ್ಪ, ಬೇಂದ್ರೆ ಗೋಕಾಕಿ ಇಬ್ಬರಿಗೆ ಕರ್ನಾಟಕದಲ್ಲಿ ನೌಕರಿ ಸಿಗಲಿಲ್ಲ, ಜೀವಿಗೂ ನೌಕರಿ ಸಿಗಿರೋದಿಲ್ಲ, ಹೋಗು ನೀನು ಕೂಡ ಹೊರಗೆ ಹೋಗಿ ಫೇಮಸ್ ಆಗ್ತೀನಿ, ನಮ್ಗೆ ಆಶೀರ್ವಾದ ಮಾಡಿದ್ರು. ಅವ್ರು ಸೋಲಾಪುರದಲ್ಲಿದ್ದರು, ನಾನು ಮುಂಬೈ. ಅಂದರೆ ನೀವು ಹೋಗಿದ್ರಿಂದ ಅಲ್ಲಿ ಮುಂಬೈನಲ್ಲಿ ಇನ್ನೂ ಕನ್ನಡವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ತಾವು ಕಾರಣರಾಗಿದ್ದೀರಿ. ಹೇಗೆ ಮುಂಬೈನಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರಿ? ನಾವು ಮುಂಬೈಯಲ್ಲಿ ಬಹಳ ಚೆನ್ನಾಗಿದೆ. ಮುಂಬೈಯಲ್ಲಿ 20 ಲಕ್ಷ ಕನ್ನಡಿಗರಿದ್ದಾರೆ, ಬಹುಶಃ ಬೆಂಗಳೂರಿಗಿಂತ ಹೆಚ್ಚು ಜನ ಇದ್ದಾರೆ. ಮುಂಬೈಯಲ್ಲಿ ಆಗುವಷ್ಟು ಕಾರ್ಯಕ್ರಮ ಬೇರೆ ಎಲ್ಲಿಯೂ ಆಗೋದಿಲ್ಲ. ಮುಂಬೈಯಲ್ಲಿ ಅನೇಕ ಸಂಸ್ಥೆಗಳಿವೆ, ಮುಂಬೈಯಲ್ಲಿ ಆಕ್ಟಿವಿಟೀಸ್ ಸಿಕ್ಕಾಬಿಡಿ, ಬಹಳ ಜನ ಬರೆಯೋರಿದ್ದಾರೆ, ಲೇಖಕರಿದ್ದಾರೆ. ಹೀಗಾಗಿ ಮುಂಬೈಯಲ್ಲಿ ನಾವು ಹೊರಗಿದ್ದೇವೆ ಅಂತ ಅನಿಸೋದೇ ಇಲ್ಲ. ನೀವು ಯಾವುದೇ ಒಂದು ಹೋಟೆಲ್ಗೆ ಹೋದ್ಕೊಂಡು ಕನ್ನಡನೇ ಮಾತಾಡ್ತೀರಿ, ಎಲ್ಲ ಕಡೆಗೆ ನೀವು ಮನೆ ಬಂದ್ಬಿಡ್ತದೆ. ಹೀಗಾಗಿ ಕನ್ನಡಿಗರು ಎಲ್ಲ ಕಡೆಗೂ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ, ಎಲ್ಲದಲ್ಲಿ ಮುಂದೆ ಬಂದಿದ್ದಾರೆ. ಆದ್ದರಿಂದ ಮುಂಬೈಯಲ್ಲಿ ನಾವು ಹೊರಗೆ ಇದ್ದೇವೆ ಅಂತ ಅನಿಸೋದೇ ಇಲ್ಲ. ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ನನ್ನ ಕುಟುಂಬದಲ್ಲಿ ಅದೇ ಹೇಳಿದ್ದೆ, ನನಗೆ ಹಿರಿಯ ಮಗ ಇದ್ದಾನೆ, ಅವನು ಇಂಗ್ಲೀಷ್ನಲ್ಲಿ ಕವಿತೆ ಬರೀತಾನೆ, ಕಥೆ ಬರೀತಾನೆ, ಅಮೆರಿಕೆಯಲ್ಲಿ ಪಬ್ಲಿಷ್ ಆಗಿವೆ, ಅವನು ಅಮೆರಿಕೆಯಲ್ಲಿದ್ದಾನೆ ರಾಘವೇಂದ್ರ. ಮಗಳಿದ್ದಾಳೆ, ಅವಳು ಎಮ್ ಎ ಇಂಗ್ಲೀಷ್ ಮಾಡಿ ಟೀಚರ್ ಆಗಿದ್ದಾಳೆ. ಕಿರಿಯ ಮಗ ಹರ್ಷವರ್ಧನ್ ಅಂತ, ಅವನು ಪೆಟ್ರೋಕೆಮಿಕಲ್ ಇಂಜಿನಿಯರ್. ಅವನು ಹೇಳಿದ, ಅಪ್ಪ ನನಗೆ ಹಾಸ್ಟೆಲ್ ಕಲಿಯೋಕೆ ನಾನು ಪೂನಾ ಹೋಗ್ತೇನೆ ಅಂತ ಹೇಳಿದೆ. ಯಾಕೆ ಮುಂಬೈಯಲ್ಲಿ ಕಲಿಯೋದಿಲ್ಲ? ಯಾಕಂದರೆ ಪೂನಾದ ಹಾಸ್ಟೆಲ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಪೂನಾ ಕಳಿಸಿದೆ, MIT ಅಂತ ಒಂದು ಕಾಲೇಜು. ಅಲ್ಲಿ ಮೊದಲೇ ದಿನವೇ ಜಬ್ಬಾರ್ ಪಟೇಲ್ ಜನ ಬಂದು ಅವರು ಮರಾಠಿ ನಾಟಕದಲ್ಲಿ ಸೆಲೆಕ್ಷನ್ ಇತ್ತು, ಇವನು ಸೆಲೆಕ್ಟ್ ಮಾಡಿದರು, ನಾಟಕ ಮಾಡಿದ. 4 ವರ್ಷ ಇವನೇ ನಾಟಕ ಬರೆದು ಡೈರೆಕ್ಟ್ ಮಾಡಿ ಫಸ್ಟ್ ಪ್ರೈಸ್ ತೊಗೊಂಡ. ಫೈನಲ್ ಇಯರ್ ತನ್ನ ನಾಟಕವನ್ನೇ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ, ಹಿಂದಿಯಲ್ಲಿ ಮಾಡಿ, ಹೀ ಗಾಟ್ ಫಸ್ಟ್ ಪ್ರೈಸ್. ಎಲ್ಲ ಫ್ರೆಂಡ್ಸ್ ಹೇಳಿದರು, ಇವನಿಗೆ ಒಳ್ಳೆಯ ನೌಕರಿ ಸಿಕ್ಕಿತ್ತು. ಅಪ್ಪ ನಾನು ನೌಕರಿ ಮಾಡೋದಿಲ್ಲ ಅಂದ. ಅಲ್ಲೋ ಮರ, ನಾನು ರಿಟೈರ್ ಆಗಿದ್ದೀನಿ, ನೌಕರಿ ಮಾಡೋದು ಇಲ್ಲ, ನಾನು ಐ ವಾಂಟ್ ಟು ಜಾಯ್ನ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂದ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆದ, ಅಲ್ಲಿ ಕೂಡ ರ್ಯಾಂಕ್ ಹಚ್ಚಿ ಪಾಸ್ ಆದ. 10 ವರ್ಷ ಬರೀ ಆರ್ಟ್ ಫಿಲ್ಮ್ ಮಾಡ್ತಾ ಇದ್ದ, ನಾನು ಕಮರ್ಷಿಯಲ್ ಇಲ್ಲೇ ಇಲ್ಲ. ಹೀಗಾಗಿ ಅವನಿಗೆ ಅವಾರ್ಡ್ ಕೂಡ ಸಿಕ್ತು, ಬೆಸ್ಟ್ ಇದರಲ್ಲಿ ಸಿಲ್ವರ್ ಮೆಡಲ್ ಸಿಕ್ತು, ಪ್ರೆಸಿಡೆಂಟ್ ಅವಾರ್ಡ್ ಸಿಕ್ತು, ಸಿಲೋನ್ದಲ್ಲಿ ಬೆಸ್ಟ್ ಫಿಲ್ಮಿಂದ ವರ್ಲ್ಡ್ ಅವಾರ್ಡ್. ಈ ಯೂಟ್ಯೂಬಲ್ಲಿ ಸಿಗುತ್ತೆ ಅದು, ಲಾಸ್ಟ್ ಆ್ಯಂಡ್ ಫೌಂಡ್ ಅಂತ, ಹರ್ಷವರ್ಧನ್ ಕುಲಕರ್ಣಿ ಫಿಲ್ಮ್, ಭಾಳ ಫೇಮಸ್ ಆಯಿತು. ಅದು ದುಡ್ಡು ಮಾತ್ರ ಮಾಡಲಿಲ್ಲ. ಕಡೆಗೆ ಅವನ ಫ್ರೆಂಡ್ ಒಬ್ಬ ಇದ್ದ, ಏನ ಕಮರ್ಷಿಯಲ್ ಏನಾದರೂ ಬರೀ ಅಂತ ಹೇಳ್ದ, ಸುಮಾರು ತಮಾಷೆಗೆ ಒಂದು ಕತೆ ಬರೆದ, ಅದನ್ನೇ ಅವ್ರು ಲೈಕ್ ಮಾಡಿ, ಹಸಿತು ಫಸಿ ಅನ್ನೋ ಫಿಲ್ಮು, ಅವನೇ ಬರೆದ ಕತೆ, ಅವನದೇ ಡೈಲಾಗು, ಅವನದೇ ಸ್ಕ್ರೀನ್ ಪ್ಲೇ, ಕೋಟಿಗಟ್ಟಲೆ ಹಣ ಗಳಿಸಿದ್ರು. ಆಮೇಲೆ ಅವರು ಎಳೆದಿದ್ದಾರೆ, ಈಗ ನೀ ಕಮರ್ಷಿಯಲ್ ಮಾಡು ಅಂತ ಹೇಳಿದ್ದಾರೆ. ಅವನದೇ ಒಂದು ಫಿಲ್ಮ್ ಮಾಡಿದ್ದಾನೆ, ಮನೆ ಹಂಟರ್ ಅಂತ, ಅದು ಈಗ ಶಿಕಾಗೋದಲ್ಲಿ ಫೆಸ್ಟಿವಲ್ದಲ್ಲಿ ಹೋಗಿದೆ. ಈಗ ಹಿ ಹ್ಯಾಸ್ ಬಿಕಮ್ ವೆರಿ ಫೇಮಸ್. ಜಿವಿ ಅವರೇ, ನಿಮ್ಮ ಇಡೀ ಬದುಕಿನ ಅನುಭವದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಏನು ಹೇಳುತ್ತೇನೆ ಅಂದರೆ, ಯಾರೇ ಆಯಿತು, ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು, ನೆಗೆಟಿವ್ ಆಗಿ ವಿಚಾರ ಮಾಡಬಾರ್ದು. ಮತ್ತು ಒಬ್ಬ ಗುರುಗಳಿರಬೇಕು, ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಬೇಕಾದ್ರೆ ಗುರುವಿನ ಇದು ಇಲ್ಲದೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎರಡನೇದ್ದು, ಇನ್ನೊಬ್ಬರನ್ನ ದ್ವೇಷ ಮಾಡಬಾರ್ದು.
ಪ್ರೀತಿ ಮಾಡಿ. ನನ್ನ ವಚನದಲ್ಲಿ ಇಡೀ ನನ್ನ ಫಿಲಾಸಫಿ ಇದೆ, ನಾವು ಯಾವ ರೀತಿ ಇರಬೇಕು ಇದನ್ನು ಬರೆದಾರೆ, ಮತ್ತು ವಚನಗಳಿಗೆ ಓದಿದವರೆಲ್ಲ ನನಗೆ ಫೋನ್ ಮಾಡ್ತಾರೆ ಇನ್ನು ಮೇಲೆ ಡೈರಿ ಬರೀರಿ ಅಂತ ಒಂದು ವಚನ. ಮಕ್ಕಳಿಗೆ ಹೇಳ್ತೀನಿ ದಿನಾಲು ಒಂದು ಡೈರಿ ಬರೀರಿ, ಅದರಲ್ಲಿ ಏನು ಮಕ್ಕಳೇನು ಬರೀಬೇಕು ಡೈರಿ, 10 ಪಾಯಿಂಟ್ ಬರೀತಕ್ಕದ್ದು, ನಾನು ಮುಂಜಾನೆ ಸಂಜೆವರೆಗೆ 10 ಕೆಲಸ ಮಾಡ್ತೇನೆ ಬರೀತಕ್ಕದ್ದು, ಸಂಜೆ ಏನು ಮಾಡಿದ್ದೇನೆ ಮಾರ್ಕ್ ಮಾಡೋದು, 5 ಮಾಡಿದ್ದೆ 5 ಮಾಡಿದ್ದ 5 ಮಾರ್ಕ್ಸ್ ನನಗೆ. ಯಾವಾಗ ನೀವು ಏನು ಪ್ಲ್ಯಾನ್ ಮಾಡ್ತೀರಿ ಆ ದಿವಸ ಪರ್ಫೆಕ್ಟಾಗಿ ನೀವು ಮಾಡಿದರೆ ಯು ಗೆಟ್ 100 ಮಾರ್ಕ್ಸ್ ಅಂತ ಅನೇಕ ಜನ ಪೇರೆಂಟ್ಸ್ ನನ್ನ ಪತ್ರ ಬರೆದ್ರು, ಫೋನ್ ಮಾಡಿದ್ರು, ಇನ್ನು ಮಕ್ಕಳೆಲ್ಲ ಡೈರಿ ಬರ್ಲಿಕ್ಕೆ ಶುರು ಮಾಡಿದ್ರು. ತುಂಬಾನೇ ಚೆನ್ನಾಗಿದೆ ಸಮಯದ ಮಹತ್ವ ಮತ್ತು ನಿರ್ವಹಣೆಯನ್ನು ಕೂಡ ನೀವು ಒಂದೇ ವಚನದಲ್ಲಿ ಹೇಳೋದಕ್ಕೆ ಇಂತಹ ವಚನಗಳು ಸಾಕಷ್ಟಿದೆ. ಡಾಕ್ಟರ್ ಜಿ ವಿ ಕುಲಕರ್ಣಿ ಅವರೇ, ತಮ್ಮ ಇಡೀ ಅನುಭವವನ್ನ ಬೇಂದ್ರೆಯವರ ಜೊತೆಗೆ ಮತ್ತು ಗೋಕಾಕ್ ಅವರ ಜೊತೆಗೆ ಒಡನಾಟವನ್ನ ಜೊತೆಗೆ ನಿಮ್ಮ ಕಾವ್ಯದ ಮಹತ್ವವನ್ನು ಕೂಡ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಚಂದನದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ.